ನಗರದ ಹಲವೆಡೆ ಪ್ರತಿಷ್ಠಾಪಿತ ಗಣೇಶ ಮೂರ್ತಿಗಳನ್ನು 5ನೇ ದಿನದಂದು ಅದ್ದೂರಿಯಾಗಿ ವಿಸರ್ಜನೆ. ಮಾನನಗರದ ಹಲವೆಡೆ ಪ್ರತಿಷ್ಠಾಪಿತ ವಿನಾಯಕ ಮೂರ್ತಿಗಳನ್ನು ಗಜಾನನ ಸೇವಾ ಸಮಿತಿಗಳು ಶನಿವಾರ ರಾತ್ರಿಯಿಂದ ಭಾನುವಾರ ಬೆಳಿಗ್ಗೆ 10 ಗಂಟೆಯವರೆಗೆ ಹಿರೇಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ನಗರದ ಹಲವೆಡೆ ಗಜಾನನ ಯುವಕ ಮಂಡಳಿಯು ಅದ್ದೂರಿಯಾಗಿ ಗಣೇಶ ವಿಸರ್ಜನೆಗೆ ಮೆರವಣಿಗೆ ಮೂಲಕ ಮಾಡಲಾಯಿತು. ಐದು ದಿನಗಳ ಕಾಲ ಪೂಜೆ, ಅನ್ನಪ್ರಸಾದ, ವಿವಿಧ ಕಾರ್ಯಕ್ರಮಗಳ ಮೂಲಕ ಗಣೇಶನ ಹಬ್ಬಕ್ಕೆ ತೆರೆ ಎಳೆದರು. ಮಕ್ಕಳು ಸೇರಿದಂತೆ ಎಲ್ಲ ಜನರು ವಿಸರ್ಜನೆಯಲ್ಲಿ ಭಾಗಿಯಾಗಿ ಗಜಾನನ ಹಬ್ಬವನ್ನು ಯುವಕರು ಡಿಜೆ ಹಾಡಿಗೆ ಕುಣಿಯುತ್ತಾ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಶಾಂತಿಯುತವಾಗಿ ಗಣೇಶ ವಿಸರ್ಜನೆ ಮಾಡಿದರು. ಗಣೇಶ ವಿಸರ್ಜನೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಹಮ್ಮಿಕೊಂಡು ಗಣೇಶ ವಿಸರ್ಜನೆಗೆ ಯಾವುದೇ ಗಲಾಟೆ ಇಲ್ಲದೆ ಯಶಸ್ವಿಯಾಗಿ ನಡೆಸಲಾಯಿತು. ಪೊಲೀಸ್ ಇಲಾಖೆಯಿಂದ ಗುರುತಿಸಲಾದ ಜಿಲ್ಲೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾನಿನಗರ ಕೂಡ ಒಂದಾಗಿತ್ತು. ಗಣೇಶ ವಿಸರ್ಜನೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಅಧಿಕಾರಿಗಳು, ಗೃಹ ರಕ್ಷಕ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿತ್ತು. ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ಶಾಂತಿಯುತವಾಗಿ ಗಣೇಶ ವಿಸರ್ಜನೆ ನಡೆಯುವಂತೆ ನೋಡಿಕೊಳ್ಳಲು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್ ಅವರು ಸೂಚನೆ ನೀಡಿದ್ದರು. ಪಿಐ ವೀರಭದ್ರಯ್ಯ ಹಿರೇಮಠ್ ಮತ್ತು ಪಿಎಸ್ಐ ವೀರನ್ಗೌಡ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು, ಗಂಗಾಧರ್ ಕೆಎಂಎಸ್ ಅವರು ಮತ್ತು ಸಿಬ್ಬಂದಿಗಳು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಿ ಶಾಂತಿಯುತವಾಗಿ ಗಣೇಶ ವಿಸರ್ಜನೆಗೆ ಯಶಸ್ವಿಯಾದರು. ನಗರದ ಎಲ್ಲ ಸಮಾಜದ ಬಾಂಧವರು ಗಣೇಶ ವಿಸರ್ಜನೆ ಯಶಸ್ವಿಗೆ ಸಹಕರಿಸಿದರು.